ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 19 ಫೆಬ್ರವರಿ 2018 ಸೋಮವಾರದಂದು ವರ್ಜಿನ್ ಕಂಪನಿಯ ಮಾಲೀಕರಾದ ರಿಚರ್ಡ್ ಬ್ರಾನ್ಸನ್ ಅವರು ಒಂದು ಹೊಸ ಕಾರಿಡಾರ್ ಯೋಜನೆ ಹಾಕ್ಕೊಂಡು ಇಂಡಿಯಾಗೆ ಬರ್ತಾ ಇದ್ದಾರೆ. ಇದರ ಪ್ರಕಾರ ಏನಂದರೆ, ಇನ್ನು ಮಹಾರಾಷ್ಟ್ರದ ಮುಂಬೈನಿಂದ ಪುಣೆ ನಗರಗಳಿಗೆ ವರ್ಜಿನ್ ಹೈಪರ್ ಲೂಪ್ ಟ್ರ್ಯಾಕ್ ಮುಖಾಂತರ 1 ವರ್ಷಕ್ಕೆ ಒಟ್ಟು 150 ಮಿಲಿಯನ್ ಪ್ಯಾಸೆಂಜರ್ಗಳನ್ನು ಗುರಿಯಾಗಿಸಿಕೊಂಡು ಒಂದು ಡೆಮೋ ಟ್ರ್ಯಾಕನ್ನು ಸಿದ್ಧಪಡಿಸಿದ್ದಾರೆ. ಈ ಯೋಜನೆ ಕಾರ್ಯಗತ ಆಯಿತು ಅಂತಂದರೆ 2.5 ಗಂಟೆ ಕಾರ್ ಜರ್ನಿ ಅಥವಾ 3 ಗಂಟೆ ಟ್ರೈನ್ ಜರ್ನಿ ರೆಡ್ಯೂಸ್ ಆಗಿಬಿಟ್ಟು 25 ನಿಮಿಷ ಅನ್ನೋದರಲ್ಲಿ ನಾವು ಪುಣೆಯಿಂದ ಸೀದಾ ಮುಂಬೈಗೆ ಹೋಗ್ಬೋದು. ಅಂದಾಗಿ ಈ ಯೋಜನೆ ಹೆಸರು ಏನಂತಂದರೆ ವರ್ಜಿನ್ ಹೈಪರ್ ಲೂಪ್ 1. ಸಪೋಸ್ ಈ ಯೋಜನೆ ಏನಾದರೂ ಕಾರ್ಯಗತ ಆಯಿತು ಅಂತಂದರೆ 10,000 ಜಾಬ್ಗಳ ಸೃಷ್ಟಿ ಅಂತ ಹಾಗೆ ಆಗುತ್ತೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.